ಮದುವೆ ಆಗಿ ಒಂದು ವರ್ಷ ಆಗಿತ್ತು ಮಗಳು ತವರು ಮನೆಗೆ ಬಂದು ತಾಯಿಯ ಬಳಿ ಅಳುತ್ತಾ ಹೇಳ್ತಾಳೆ ಅಮ್ಮ ನಾನು ಇನ್ಮುಂದೆ ಅವರ ಜೊತೆ ಜೀವನ ಮಾಡೋದಿಲ್ಲ ನಾನಂದರೆ ಅವರಿಗೆ ಸ್ವಲ್ಪವೂ ಇಷ್ಟ ಇಲ್ಲ ಯಾವಾಗಲೂ ನನ್ನ ಬೈತಾರೆ ಒಂದು ದಿನನೂ ಪ್ರೀತಿಯಿಂದ ನೋಡಿಕೊಂಡಿಲ್ಲ ಅವರ ಜೊತೆ ಇದ್ದ ಈ ಒಂದು ವರ್ಷ ನನಗೆ ನರಕದಲ್ಲಿ ಇದ್ದ ಅನುಭವ ಆಯಿತು ನಾನು ಜೀವಂತವಾಗಿ ಇರಬೇಕು ಅಂತ ನಿನಗೂ ಆಸೆ ಇದ್ದರೆ ಪ್ಲೀಸ್ ಮತ್ತೆ ನನ್ನ ಗಂಡನ ಮನೆಗೆ ಹೋಗು ಅನ್ಬೇಡ ಅಂತಾಳೆ ಅಮ್ಮ ಸಮಾಧಾನ ಮಾಡಿ ಸರಿ ನೀನು ಮೊದಲು ಅಳೋದನ್ನು ನಿಲ್ಲಿಸು ಏನಾಯಿತು ಅಂತ ಸರಿಯಾಗಿ ಹೇಳು ಮುಂದೆ ಏನು ಮಾಡೋದು ಅಂತ ವಿಚಾರ ಮಾಡೋಣ ಅಂತಾರೆ ಆಗ ಮಕ್ಕಳು ಹೇಳ್ತಾಳೆ ಆಗೋಲ್ಲ ಏನು ಉಳಿದಿಲ್ಲ ನಾನು ಅವ್ರ ಜೊತೆ ಬದುಕಲ್ಲ ಹಾಗೆ ಅಮ್ಮ ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಅದಕ್ಕೆ ನೀನು ಒಪ್ಕೋಬೇಕು ಇಲ್ಲ ಅಂತ ಮಾತ್ರ ಹೇಳಬೇಡಮ್ಮ ಅಂತ ಅಂತಾಳೆ ಅಮ್ಮ ಹೇಳ್ತಾರೆ ಅದೇನೇ ಇರಲಿ ನಿನಗೆ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ನನ್ನ ಒಪ್ಪಿಗೆ ಇರುತ್ತೆ ಹೇಳು ಮಗಳೇ ಏನು ಮಾಡಬೇಕು ಅಂತ ಆಗ ಮಗಳು ಹೇಳ್ತಾಳೆ ಅಮ್ಮ ಅವರನ್ನು ಬಿಟ್ಟು ಬದುಕಿದರೆ ಸಮಾಜ ಒಪ್ಪಲ್ಲ ಅದಕ್ಕೆ ನಾನು ಅವರನ್ನು ಸಾಯಿಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಆದರೆ ಹೇಗೆ ಸಾಯಿಸೋದು ನನಗೆ ಭಯ ಆಗುತ್ತೆ ಆಮೇಲೆ ಪೊಲೀಸ್ ಕೇಸ್ ಅಂತ ನಾನು ಮರ್ಯಾದೆ ಹೋಗಬಾರ್ದು ಅದಕ್ಕೆ ನಿನ್ನ ಸಹಾಯ ಬೇಕು ಪ್ಲೀಸ್ ಏನು ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಅವರನ್ನು ಸಾಯಿಸೋದು ಹೇಗೆ ಅಂತ ಒಂದು ಐಡಿಯಾ ಕೊಡು ಅಂತ ಅಮ್ಮನ್ನ ಕೇಳ್ತಾಳೆ ಅದಕ್ಕೆ ಅಮ್ಮ ಆಯಿತು ಮಗಳೇ ತಗೋ ಈ ಹಳದಿ ಪುಡಿಯನ್ನು ಇದು ಸ್ಲೋ ಪಾಯ್ಸನ್ ಪ್ರತಿದಿನ ಊಟದಲ್ಲಿ ಬೆರೆಸು ಒಂದು ತಿಂಗಳಲ್ಲೇ ನಿನ್ನ ಗಂಡ ಸಾಯ್ತಾನೆ ಅಂತಾರೆ ಅದು ಯಾರಿಗೂ ಗೊತ್ತಾಗಲ್ಲ ಆಗ ಮಗಳಿಗೆ ತುಂಬಾ ಸಂತೋಷ ಆಗುತ್ತೆ ಅಮ್ಮ ಹೇಳ್ತಾರೆ ಅವಸರ ಪಡಬೇಡ ಇದ್ರ ಜೊತೆಗೆ ನೀನು ಇನ್ನೂ ಒಂದು ಕೆಲಸ ಮಾಡಬೇಕು ಆಗ ಯಾರಿಗೂ ನಿನ್ನ ಮೇಲೆ ಅನುಮಾನ ಬರಲ್ಲ ಅವನು ಸತ್ರು ಯಾರು ನಿನ್ನ ಮೇಲೆ ಸಂಶಯ ಪಡೋದಿಲ್ಲ ಅಂತಾಳೆ ಮಗಳು ಹೇಳಿ ಅಮ್ಮ ನಾನೇನು ಮಾಡಬೇಕು ಅಂತ ಖಂಡಿತ ಮಾಡ್ತೀನಿ ತಾಯಿ ಹೇಳ್ತಾರೆ ಒಂದು ನೀನು ಪ್ರತಿದಿನ ನಿನ್ನ ಗಂಡನಿಗಿಂತ ಮೊದಲೇ ಎದ್ದು ಕಾಫಿ ತಿಂಡಿ ಮಾಡಿ ಅವನಿಗೆ ಕೊಡಬೇಕು ಎರಡು ನಿನ್ನ ಮನೆಯನ್ನು ಸ್ವಚ್ಛವಾಗಿ ಇಡಬೇಕು ಮತ್ತು ನೀನು ಸುಂದರವಾಗಿ ಅಲಂಕೃತ ಮಾಡಿಕೊಳ್ಬೇಕು ಮೂರು ಪ್ರತಿದಿನ ನಿನ್ನ ಗಂಡನ ಬರುವಿಕೆಗಾಗಿ ಕಾದು ಬಂದ ಮೇಲೆ ಅವನ ಜೊತೆಯಲ್ಲೇ ಊಟ ಮಾಡಬೇಕು ಅವನಿಗಾಗಿ ಒಳ್ಳೆಯ ಬಟ್ಟೆಗಳನ್ನು ಗಿಫ್ಟ್ಗಳನ್ನು ನೀಡು ಮತ್ತು ಅವನಿಗಿಷ್ಟವಾದ ತಿಂಡಿಗಳನ್ನು ಮಾಡಿಕೊಡು ಮತ್ತು ಐದು ಅವನು ಕೆಲಸದ ಒತ್ತಡದಿಂದಾಗಿ ಕೋಪದಲ್ಲಿ ಏನೇ ಅಂದರೂ ನೀನು ಎದುರು ಮಾತಾಡದೆ ಸುಮ್ಮನೆ ಇರಬೇಕು ಇಷ್ಟೆಲ್ಲ ಮಾಡಿದರೆ ಅವನ ಮರಣದ ನಂತರ ಯಾರಿಗೂ ನಿನ್ನ ಮೇಲೆ ಅನುಮಾನ ಬರೋದಿಲ್ಲ ಅಂತಾಳೆ ಮಗಳು ಅದಕ್ಕೆ ಒಪ್ಪಿಗೆ ನೀಡಿ ಗಂಡನ ಮನೆಗೆ ಹೋಗ್ತಾಳೆ ಮತ್ತು ತಾಯಿ ಹೇಳದಂತೆ ಮಾಡುತ್ತಾ ಪ್ರತಿದಿನ ಆ ಹಳದಿ ಪುಡಿಯನ್ನು ಊಟದಲ್ಲಿ ಬೆರೆಸ್ತಾ ಇರ್ತಾಳೆ ಒಂದು ತಿಂಗಳ ನಂತರ ಮಗಳು ಅಳುತ್ತಾ ಓಡೋಡಿ ತಾಯಿ ಮನೆಗೆ ಬರ್ತಾಳೆ ಅಮ್ಮ ನನಗೆ ನನ್ನ ಗಂಡ ಬೇಕು ನೀವು ಕೊಟ್ಟ ವಿಷದಿಂದ ನನ್ನ ಗಂಡನನ್ನು ಹೇಗೆ ಉಳಿಸೋದು ಅನ್ನೋದನ್ನು ಹೇಳಿ ನನ್ನ ಗಂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಒಂದು ವರ್ಷದಿಂದ ಕಾಣದ ಅವರ ಈ ಗುಣವನ್ನು ಈ ಒಂದು ತಿಂಗಳಲ್ಲಿ ನಾನು ಕಂಡೆ ನನ್ನಿಂದ ದೊಡ್ಡ ತಪ್ಪಾಗಿದೆ ಪ್ಲೀಸ್ ನನ್ನ ಗಂಡನನ್ನು ಹೇಗೆ ಉಳಿಸೋದು ಹೇಳಿ ಅಂತ ಜೋರಾಗಿ ಅಳ್ತಾಳೆ ಆಗ ಅವಳ ತಾಯಿ ಅಳಬೇಡ ಮಗಳೇ ಸಮಾಧಾನ ಮಾಡ್ಕೊ ನಿನ್ನ ಗಂಡನಿಗೆ ಏನೂ ಆಗೋದಿಲ್ಲ ಅವನು ಸಾಯೋದಿಲ್ಲ ನಾನು ಅವತ್ತು ಕೊಟ್ಟಿದ್ದು ಕೇವಲ ಅರಿಶಿಣದ ಪುಡಿ ಅಷ್ಟೇ ಆದ್ದರಿಂದ ನಿನ್ನ ಗಂಡ ಸಾಯೋದಿಲ್ಲ ಅಂತಾಳೆ ನಿನ್ನ ತಪ್ಪಿನ ಅರಿವಾಗಿದೆ ನಿನಗೆ ನಾವು ಏನು ಕೊಡ್ತೀವೋ ಅದೇ ನಮಗೆ ಸಿಗುತ್ತೆ ನೀನು ನಿನ್ನ ಗಂಡನನ್ನ ಪ್ರೀತಿ ಹಾಗೂ ಗೌರವದಿಂದ ನೋಡಿಕೊಂಡೆ ಹಾಗೂ ಮರಳಿ ಅದನ್ನೇ ಪಡೆದಿಷ್ಟೇ ಇದರ ಅರ್ಥ ಈ ಒಂದು ಪುಟ್ಟ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು